ಸಾಮಾನ್ಯವಾಗಿ ಯಾವುದೇ ಜನಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತೇಳಿ ನಾವು ಮಾಧ್ಯಮದ ಮೂಲಕ ತೋರಿಸ್ತಾ ಬರ್ತೀವಿ ಆದರೆ ಮಾ ಒಬ್ಬ ಜನಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡಿದ್ರೆ ಅದನ್ನು ಕೂಡ ನಮ್ಮ ಮಾಧ್ಯಮದಲ್ಲಿ ತೋರಿಸ್ತೀವಿ ಅವ್ರನ್ನ ಬೇಷ್ ಎನ್ನುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ತುಮಕೂರು ಮಹಾನಗರ ಪಾಲಿಕೆಯ ಒಂದು ಪಾ ಒಂದು ವಾರ್ಡ್ನಲ್ಲಿ ಬರುವಂತಹ ಏನು ಒಂದು ಕಟ್ಟೆ ಇದೆ ಅದು ಕಟ್ಟೆಯನ್ನು ಯಾವ ರೀತಿಯಾಗಿ ಎಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ನಮಗೆ ಕೆರೆಯಿಂದ ತಕ್ಷಣ ನೆನಪಾಗೋದು ಹಳ್ಳಿಗಾಡಿನ ಒಂದು ಪರಿಸರ ಮಾತ್ರನ ಆದರೆ ತುಮಕೂರಿನಂತಹ ಪಟ್ಟಣದಲ್ಲೂ ಕೂಡ ನಗರದಲ್ಲೂ ಕೂಡ ಮಹಾನಗರ ಪಾಲಿಕೆಯಲ್ಲೂ ಕೂಡ ಒಂದು ಕೆರೆ ಇದೆ ಕಟ್ಟೆಗಳಿದೆ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಎಷ್ಟು ಜನಕ್ಕೆ ಬರುತ್ತೆ ಇಂತಹದ್ದೊಂದು ಪ್ರಶ್ನೆ ಮಾಡೋದು ಸಹಜ ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಮನಸ್ಸು ಮಾಡಿದ್ರೆ ಆಯಾ ವಾರ್ಡ್ ಭಾಗದಲ್ಲಿ ಬರುವಂತಹ ಕೆರೆ ಕಟ್ಟೆಗಳನ್ನು ಸುಂದರವಾಗಿ ನಿರ್ಮಾಣ ಮಾಡೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ನಾವೀಗ ತುಮಕೂರು ಮಹಾನಗರ ಪಾಲಿಕೆಯ ಏನು ವ್ಯಾಪ್ತಿಗೆ ಬರುವಂತಹ ಗಾರೆ ನರಸಯ್ಯನ ಕಟ್ಟೆ ಅಲ್ಲಿರುವಂತಹದ್ದು ಈ ಕಟ್ಟೆ ಈ ಹಿಂದೆ ಕೂಡ ಸುಮಾರು ಏನು ಹತ್ತೊಂಬತ್ತು ಎಕರೆ ಒಂದು ಹತ್ತೊಂಬತ್ತು ಎಕರೆ ಬರುವಂತಹದ್ದು ಈ ಒಂದು ಕೆರೆ ಆದರೆ ಈ ಕೆರೆಯ ಸ್ವಚ್ಛತೆ ಇರಲಿಲ್ಲ ಕಸ ಗಡಿ ತುಂಬಿಕೊಳ್ತಾ ಇತ್ತು ಕೊಚ್ಚೆ ನೀರು ಬರ್ತಾ ಇತ್ತು ನೀವು ನೋಡ್ತಾ ಇದ್ದೀರಾ ಇದು ಸಂಪೂರ್ಣವಾಗಿ ಇದನ್ನು ಉಳ್ತಗಿಸುವಂತಹ ಕೆಲಸವನ್ನು ಇಲ್ಲಿನ ಕಾರ್ಪೊರೇಟರ್ ವಿಷ್ಣುವರ್ಧನ್ ಅವರು ಮಾಡಿರುವಂಥದ್ದು ಉಳ್ತಿದ್ರು ಹೊತ್ತಾದ ನಂತರ ಚೆನ್ನಾಗಿ ಮಳೆ ಆಯಿತು ಇದು ಸಮೃದ್ಧವಾಗಿ ನೀರು ತುಂಬಿಕೊಂಡಿದೆ ಇಲ್ಲಿರುವ ಸ್ಥಳೀಯರು ಕೂಡ ತುಂಬ ಖುಷಿ ಪಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಕೆರೆ ಕಟ್ಟೆ ಇತ್ತು ಅನ್ನೋದು ಕೂಡ ಇಲ್ಲಿ ಯಾರೂ ಗೊತ್ತಿರಲಿಲ್ಲ ಇದೀಗ ಒಂದು ಸುಂದರವಾಗಿ ನಿರ್ಮಾಣ ಆಗಿರುವಂತಹದ್ದು ಈ ಒಂದು ಕೆರೆಯನ್ನು ಹುಟ್ಟೋಳಿ ಮಾಡಿಸಿ ಮತ್ತು ಇಲ್ಲಿರುವಂತಹ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಅನುಕೂಲವನ್ನು ಮಾಡಿಕೊಳ್ಳಾಗ್ತಾ ಇದೆ ಇದೊಂದು ಖುಷಿ ವಿಚಾರ ಜೊತೆಗೆ ಏನು ಇಲ್ಲಿರುವ ಸ್ಥಳೀಯರು ಕೂಡ ಸಂಜೆ ಹೊತ್ತು ವಾಕ್ ಮಾಡ್ತಾರೆ ಈ ಒಂದು ಪರಿಸರವನ್ನು ಆಹ್ಲಾದಕರವನ್ನು ಪರಿಸರವನ್ನು ಸವಿತಾರೆ ಇದೆಲ್ಲವೂ ಕೂಡ ಇಲ್ಲಿಗೆ ಜನಗಳಿಗೆ ಅನುಕೂಲವಾಗಿರುವಂಥದ್ದು ಬರೀ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆ ಮಾಡೋದು ಚರಂಡಿ ಮಾಡೋದು ನೀರು ಕೊಡೋದು ಅಷ್ಟು ಮಾತ್ರ ಅಲ್ಲ ಇಲ್ಲಿರುವಂತಹ ಏನು ಮೂಲಭೂತ ಸೌಕರ್ಯಗಳ ಜೊತೆಗೆ ಉತ್ತಮವಾದ ಪರಿಸರವನ್ನು ನಿರ್ಮಾಣ ಮಾಡಬೇಕು ಇಲ್ಲಿ ಯಾರು ಕೆರೆಯನ್ನಾಗಲಿ ಏನು ನೀವು ಕೆರೆಯನ್ನು ಮಾಡಿಸಿದ ನೀರು ತುಂಬಿಸಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಿಲ್ಲ ಜೊತೆಗೆ ಇರುವಂತಹ ಕೆರೆಯನ್ನು ಮನವಿಯನ್ನು ಸ್ಥಳೀಯರು ಮಾಡಿದ್ರು ಇದಕ್ಕೆ ಸ್ಪಂದಿಸಿದಂತಹ ಇಲ್ಲಿನ ಶಾಸಕರಾಗಿರ್ಬೋದು ಜೊತೆಗೆ ಇಲ್ಲಿನ ಪಾಲಿಕೆ ಸದಸ್ಯರಾಗಿರ್ಬೋದು ಅವರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದ ಪರಿಣಾಮ ಇಂದು ಗಾರೆ ನರಸೆಯ ಕಟ್ಟೆ ಸುಸಜ್ಜಿತವಾದ ಸುಂದರವಾದ ತಾಣವಾಗಿ ನಿರ್ಮಾಣ ಆಗಿದೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತುಮಕೂರು ಮಹಾನಗರ ಪಾಲಿಕೆ ಏನು ಹೃದಯ ಭಾಗದಲ್ಲಿರುವಂತಹ ಅಮಾನಿ ಕೆರೆಗೆ ಒಂದು ರೀತಿಯಲ್ಲಿ ಸೈಡ್ ಹಿಡಿಯಬಹುದು ಆ ರೀತಿಯಾದಂತಹ ಸುಂದರವಾಗಿ ನಿರ್ಮಾಣ ಆಗಿದೆ ಅದು ಚಿಕ್ಕದಾಗಿರುವಂತಹದ್ದು ಸ್ಥಳೀಯರಿಗೆ ಕೂಡ ಅನುಕೂಲವಾಗುವಂತಹದ್ದು ಜೊತೆಗೆ ನನ್ನ ಜೊತೆಯಲ್ಲಿ ಏನು ಪಾಲಿಕೆ ಸದಸ್ಯರಾದ ವಿಷ್ಣುವರ್ಧನ್ ಕೂಡ ಅವನು ಅವ್ರು ಮಾತನಾಡಿಸ್ತೀನಿ ಸರ್ ನಮಸ್ತೆ ನಿಮಗೆ ಈ ಒಂದು ಕಲ್ಪನೆ ಯಾಕೆ ಬಂತು ಆ ಜನಪ್ರತಿನಿಧಿ ಬರೇ ಆ ರೋಡ ಮಾಡಿಸೋದು ಬರೀ ಚರಂಡಿ ಮಾಡಿಸೋದು ನೀರು ಕೊಡೋದು ಇಷ್ಟು ಮಾತ್ರ ಸೀಮಿತ ಆಗಿರ್ತಾರೆ ನಮ್ಮ ಭಾಗದಲ್ಲಿ ಥರ ಒಂದು ಕಟ್ಟೆ ಇದೆ ಅದನ್ನ ಈ ರೀತಿಯಾಗಿ ಅಭಿವೃದ್ಧಿ ಮಾಡಿಸಬೇಕು ಅಂತ ಯಾಕೆ ನಿಮಗೆ ಮನಸ್ಸಿಗೆ ಬಂತು ಅಂತ ಸರ್ ಇದು ಒಂದು ಗಾರೆ ನರಸಿಣಿ ಕಟ್ಟೆ ಸುಮಾರು ಮುನ್ನೂರು ವರ್ಷ ಇತಿಹಾಸ ಇರುವಂತ ಕಟ್ಟೆ ಈ ಒಂದು ಈ ಭಾಗದಲ್ಲಿ ಒಂದು ಕೆರೆ ಇದೆ ಅಂತೇಳಿ ಭಾಗದ ಜನ ನಾಗರಿಕರಿಗೆ ಗೊತ್ತಿರಲಿಲ್ಲ ನಾವೊಂದು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಬ ಹಲವಾರು ಪ್ರಾಣಿ ಪಕ್ಷಿಗಳು ಮತ್ತು ಒಂದು ವಾತಾವರಣ ನಮ್ಮ ವಾರ್ಡ್ನಲ್ಲಿ ನನ್ನ ಒಂದು ಕಲ್ಪನೆ ನನ್ನ ಮೂವತ್ತನೇ ವಾರ್ಡ್ನಲ್ಲಿ ನಮ್ಗೆ ಒಂದು ಕಾಡು ಒಂದು ಕೆರೆ ನಿರ್ಮಾಣ ಮಾಡಬೇಕು ಅಂತ ನನಗೆ ಭಾರಿ ಮಹತ್ವಾಕಾಂಕ್ಷೆ ಇತ್ತು ನಾನು ಇದನ್ನೇನು ಮಾಡಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರನ್ನ ಭೇಟಿ ಮಾಡಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಅವ್ರನ್ನ ಕರ್ಕೊಂಬಂದು ಹೂಳ್ ತೊಗಿಸಿ ಸ್ಟೋನ್ ಪಿಚ್ಚಿಂಗ್ ಮಾಡಿಸಿ ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯ ಇಲ್ಲಿ ಹಾಕ್ಕೊಂಡು ಇಲ್ಲಿ ನಮ್ಮ ಒಂದೇ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ಏನಾಗ್ತಿದೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಕೆರೆಯನ್ನು ಮತ್ತು ಕಾಡನ್ನ ಎಲ್ಲೋ ಒಂದು ಕಡೆ ಬೋರ್ಡ್ ಮೇಲೆ ಬರೆದು ತೋರಿಸುವಂಥ ವಾತಾವರಣ ನಿರ್ಮಾಣ ಆಗಬಾರ್ದು ನಮ್ಮ ಒಂದು ವಾರ್ಡಿನ ಮಕ್ಕಳುಗಳು ಒಂದು ರಿಲೇ ಸಿಗಬೇಕು ನೇರವಾಗಿ ಈ ಒಂದು ಕೆರೆಯ ಒಂದು ವಾತಾವರಣದಲ್ಲಿ ಈ ಒಂದು ಏನೋ ಒಂದು ಒಂದು ಸಣ್ಣ ಒಂದು ಕಾಡಿನ ವಾತಾವರಣದಲ್ಲಿ ನಮ್ಮ ಮಕ್ಕಳು ಅಡ್ಡಾಡಬೇಕು ಒಂದು ಪ್ರಕೃತಿ ಆ ಪ್ರಕೃತಿನ ಸವಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಗರ್ಯನ ಸಿಕ್ಕಟ್ಟೆ ಅಭಿವೃದ್ಧಿನ ನಾವು ಕೈಗೆತ್ಕೊಂಡು ಒಂದು ಅಂದರೆ ಇಲ್ಲಿ ಯಾರು ಕೂಡ ನಿನ್ನ ನನ್ನ ಬಂದು ನೀವು ಕೆರೆ ಅಭಿವೃದ್ಧಿ ಮಾಡಿ ಅಂತ ಯಾರೂ ಕೂಡ ಹೇಳಿರಲಿಲ್ಲ ಅದು ನಾನು ಒಂದು ಏನಾದರೂ ಒಂದು ನನ್ನ ಒಂದು ಅವಧಿಯಲ್ಲಿ ನನ್ನ ಒಂದು ಏನೋ ನಮ್ಮ ಮಹಾ ಕಾರ್ಪೊರೇಟರ್ ಅವಧಿಯಲ್ಲಿ ಒಂದು ಬಿಟ್ಟು ಹೋಗಬೇಕು ಒಂದು ನೆನಪಿನ ಒಂದು ಒಂದು ಇದಕ್ಕೂ ಒಂದು ಬಿಟ್ಟು ಹೋಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಇಲ್ಲಿ ಇನ್ನೂರು ಗಿಡಗಳು ಹಾಕಿದೀವಿ ನಮ್ಮ ಪರಿಸರವಾದಿ ಗುಂಡಪ್ಪರವರ ನೇತೃತ್ವದಲ್ಲಿ ಸುಮಾರು ನಲವತ್ನಾಲ್ಕು ಮೇನ್ ರೋಡ್ ಗಿಡಗಳನ್ನ ಹಾಕಿದ್ದೀವಿ ಜೊತೆಯಲ್ಲಿ ಒಂದು ವೀರಶೈವ ಸಮಾಜ ಅವರು ಒಂದು ಟ್ರಸ್ಟ್ ಅವರು ನೂರ ನಲವತ್ತು ಗಿಡನ ಹಾಕ್ಕೊಟ್ಟಿದ್ದಾರೆ ಜೊತೆಗಳಿಗೂ ಕೂಡ ನಮ್ಮ ಪಿ ಡಬ್ಲ್ಯೂ ಡಿ ಫ್ರ್ಯಾಂಸಿಯಲ್ಲಿ ನಮ್ಮ ನಗರದ ಶಾಸಕರ ಬಗ್ಗೆ ನಾನು ಹೆಮ್ಮೆ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಯಾಕೆ ಅಂದರೆ ಈ ಒಂದು ಕೆರೆ ಏನು ಅಭಿವೃದ್ಧಿ ಆಗ್ತಾ ಇದೆ ಈ ಕೆರೆಗೆ ಸಂಬಂಧಪಟ್ಟ ಅನುದಾನದಲ್ಲಿ ವಿಶೇಷವಾಗಿ ಕೆರೆಗೆ ಸಂಬಂಧಪಟ್ಟ ಅನುದಾನದಲ್ಲಿ ಟೂಡಾದಲ್ಲಿ ಕೆರೆಗೆ ಸಂಬಂಧಪಟ್ಟ ಅನುದಾನದಲ್ಲಿ ತೊಂಬತ್ತು ಲಕ್ಷ ವಾಕಿಂಗ್ ಮಾತು ಮತ್ತು ಫೆನ್ಸಿಂಗ್ ಹಾಕಿದ್ದಾರೆ ಮತ್ತು ಫ್ಯಾಂಪ್ ಫ್ರ್ಯಾಂಸಿ ಅಂತೇಳಿ ಪಿ ಡಬ್ಲ್ಯೂ ಡಿ ಒಂದು ಅನುದಾನ ಇದೆ ಆ ಕೆರೆ ಬಂಡ್ ಡೆವಲಪ್ಮೆಂಟ್ಗೆ ಈ ಒಂದು ರಸ್ತೆ ಆ ಒಂದು ಅನುದಾನದಲ್ಲಿ ನಮ್ಮ ನಗರ ಶಾಸಕರು ಹಾಕಿದ್ದಾರೆ ನಿಜವಾಗ್ಲೂ ಒಬ್ಬ ಪದವಿ ಚೌಕಿದಾರ ಒಬ್ಬ ಏನು ಒಬ್ಬ ಎಜುಕೇಟೆಡ್ ಒಬ್ಬ ಶಾಸಕ ಆದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಬೋದು ಅಂತೇಳಿ ನಮ್ಮ ಈ ಮೂಲಕ ನಾಗರಿಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗೇನೋ ಸುಂದರವಾಗಿ ಏನೋ ಕೆರೆನ ನಿರ್ಮಾಣ ಆಗಿರುವಂಥದ್ದು ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬರ್ತಾ ಇದೆ ನೀವು ಕೂಡ ಪರಿಸರ ಪ್ರೇಮಿ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮ್ಗೆ ಸರ್ ನನಗೆ ತುಂಬಾನೇ ಖುಷಿ ಆಗುತ್ತೆ ನಾನು ಇನ್ನೊಂದು ಜೊತೆ ಒಳಗಡೆ ಈ ಒಂದು ಕೆರೆ ಒಳಗೆ ಸುಮಾರು ಅರುವತ್ತು ಜಾತಿ ಪಕ್ಷಿ ಇದೆ ಅರುವತ್ತು ಜಾತಿ ಪಕ್ಷಿನ ನಮ್ಮ ಒಬ್ಬರು ಪರಿಸರ ಪ್ರೇಮಿ ಒಬ್ಬರು ಆರ್ಥೋಪೆಟಿಕ್ ಡಾಕ್ಟರ್ ಅಜಯ್ ಅಂತ ಹೇಳ್ಬಿಟ್ಟು ಅಷ್ಟು ಫೋಟೋಸು ಕಲೆಕ್ಟ್ ಮಾಡಿದ್ದಾರೆ ಅಷ್ಟು ಫೋಟೋಸು ಮತ್ತೆ ಆ ಪಕ್ಷಿ ಹಿನ್ನೆಲೆ ಅದನ್ನು ಕೂಡ ನಾನು ಸಿ ಹಾಕಿ ಅದನ್ನ ಅರವತ್ತು ಭಾವಚಿತ್ರ ಹಾಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಖುಷಿ ಖುಷಿಯಾಗುತ್ತೆ ನನಗೆ ಯಾಕೆ ಅಂದರೆ ಹಲವಾರು ಪ್ರಾಣಿ ಪಕ್ಷಿಗಳಿದೆ ಮತ್ತು ಮಲಗಳಿವೆ ಮತ್ತು ನವಿಲುಗಳಿದೆ ಅದು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮ ಈ ಭಾಗದ ನಾಗರಿಕರು ಈ ಭಾಗದ ನಾಗರಿಕರು ಸಂಜೆ ಹೊತ್ತು ವಾಕ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ಪರಿಸರನ ಒಂದು ಎಂಜಾಯ್ ಮಾಡ್ಕೊಂಡು ಸವಿತಾ ಇದ್ದಾರೆ ಸರ್ ಸರ್ ಇದಕ್ಕೆ ಮಾಡೋದೇನೋ ಕರೆಕ್ಟಾಗಿ ಆಗಿ ಅದು ಓಕೆ ಈಗ ಇಲ್ಲಿಗೆ ಕಸ ತಂದು ಹಾಕೋದು ಕೊಳಚೆ ನೀರನ್ನು ಬಿಡೋದು ಇದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಇದಕ್ಕೆ ಯಾವ ರೀತಿಯಾಗಿ ನೀವು ಕ್ರಮ ಕೈಗೊಳ್ತೀರ ಅಂತ ಸರ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೊಳಚೆ ನೀರು ಬರ್ತಿಲ್ಲ ಯಾಕೆ ಅಂದ್ರೆ ಧರ್ಮಸ್ಥಳ ಅವರು ಮೊದಲೇ ಇದು ಮಾಡಿದ್ರು ಕೊಳಚೆ ನೀರನ್ನ ನೀವು ತಪ್ಪಿಸಿ ನಾವು ಆಮೇಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾವು ಏನಿದೆ ಮೈನ್ ಲೈನು ಅಲ್ಲಿ ಎರಡು ಗೋಡೆ ತಡೆಗೋಡೆ ನಿರ್ಣಾಮ ಮಾಡಿ ಅಲ್ಲಿಂದ ಒಂದು ಹದಿನಾಲ್ಕು ಅಡಿ ಹಾಳದಲ್ಲಿ ಯು ಇದೆ ಅಷ್ಟೇ ಹತ್ತಿಂಚ್ ಪೈಪಾಕ್ ಆ ಕಡೆ ಬಿಟ್ಟಿದ್ದೀವಿ ಮಣ್ಣು ಮನೆಗೂ ಹೋಗಿ ನಾವು ಜಾಗೃತಿ ಮೂಡಿಸಿದ್ದೀವಿ ಇಲ್ಲೊಂದು ಉತ್ತಮವಾದ ಕೆರೆ ಆಗ್ತಿದೆ ದಯಮಾಡಿ ಎಲ್ಲ ಯು ಡಿ ಕನೆಕ್ಷನ್ ತೊಗೊಳ್ಳಿ ಅಂತ ನೈಂಟಿ ಪರ್ಸೆಂಟ್ ಯೂಸ್ ಡಿ ಕನೆಕ್ಷನ್ ತೊಗೊಂಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ತೊಗೊಂಡಿಲ್ಲ ಆ ಒಂದು ಟೆನ್ ಪರ್ಸೆಂಟ್ ಕೂಡ ಯು ಜಿ ಡಿಗೆ ಬಿಡು ಇದಕ್ಕೆ ಯಾವುದೇ ಒಂದು ಡ್ರಾಪ್ ಕೂಡ ಯು ಜಿ ನೀರು ಬರ್ತಿಲ್ಲ ಪರಿಶುದ್ಧವಾದ ಮಳೆ ನೀರು ಮಾತ್ರ ಇದಕ್ಕೆ ಬರ್ತಾ ಇದೆ ಇದು ಓಕೆ ಈಗ ಇಲ್ಲಿರುವಂತಹ ಕೆರೆಯನ್ನು ಹೀಗೆ ಉಳಿಸ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿದರೆ ಸ್ಥಳೀಯ ಸಹಕಾರ ತುಂಬ ಮುಖ್ಯವಾಗಿರುವಂಥದ್ದು ನೀವು ಅವರಲ್ಲಿ ಏನು ಮನವಿ ಮಾಡ್ಕೊಳ್ತೀರಾ ಅಂತ ಸರ್ ನಾನು ಸ್ಥಳೀಯರ ಸಹಕಾರ ಇಲ್ಲ ಅಂದರೆ ಯಾವುದೇ ರೀತಿ ಕೆರೆ ಡೆವಲಪ್ಮೆಂಟ್ ಆಗೋಕ್ಕೆ ಯಾಕೆ ಸಾಧ್ಯ ಇಲ್ಲ ನಾನು ಒಬ್ಬನೇ ಅಲ್ಲ ಇಡೀ ಗಾರೆ ನರಸಂಕಟೆ ಅಭಿವೃದ್ಧಿ ಸಮಿತಿ ಅಂತೇಳಿ ಹಲವಾರು ನಮ್ಮ ಸ್ನೇಹಿತರೊಂದಿಗೆ ಮತ್ತು ಹಲವಾರು ರಿಟೈರ್ಡ್ ಆಫೀಸರು ಎ ಡಬ್ಲ್ಯೂ ರಾಮ್ಚಂದ್ರಪ್ಪ ಅವರಿದ್ದಾರೆ ದೊಡ್ಡ ದೊಡ್ಡಲ್ಲಿ ಹುದ್ದೆಯಲ್ಲಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಅವರೆಲ್ಲ ಸ್ಥಳೀಯರು ಕೈ ಜೋಡಿಸಿರೋದಕ್ಕೆ ಒಂದು ಸುಂದರವಾದ ಒಂದು ಪ್ರಕೃತಿ ಸರ್ ಇದು ಇದರ ಒಂದು ಪುನರ್ ನಿರ್ಮಾಣ ಪುನರ್ಜೀವನ ಮಾಡಬೇಕಾದ್ರೆ ಒಂದು ವಿಗ್ರಹ ಕೂಡ ಸಿಕ್ಕಿರುವಂಥದ್ದು ಅದರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ಇದು ಸುಮಾರು ನಾಲ್ನೂರು ವರ್ಷ ಇತಿಹಾಸ ಇರುವಂಥ ವಿಗ್ರಹ ಇದು ಇದು ನಮ್ಮ ಶೆಟ್ಟಿಹಳ್ಳಿಯಲ್ಲಿ ಏನೋ ಒಂದು ಕಾಮಗಾರಿ ಮಾಡಬೇಕಾದ್ರೆ ಸಿಕ್ಕಿದಂಥ ವಿಗ್ರಹ ಅಲ್ಲಿನ ಗ್ರಾಮಸ್ಥರಿಗೆ ಮನವಿ ಮಾಡಿಕೊಂಡು ಈ ಒಂದು 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 ವೀಕ್ಷಣೆ ಮಾಡೋಕ್ಕೆ ನಮ್ಮ ಹಳೆ ಕಾಲದ ಒಂದು ವಿಗ್ರಹನ ವೀಕ್ಷಣೆ ಮಾಡೋಕ್ಕೆ ಒಂದು ತಂದಿಡುವಂಥ ಇಲ್ಲಿ ಮಾಡಿದ್ದೀನಿ ಸರ್ ನಾನು ಇನ್ನು ಏನೇನು ಯೋಜನೆ ಇದೆ ಈ ಕೆರೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರ ನೀವು ಸರ್ ನಾನು ನನ್ನ ಒಂದು ಅವಧಿ ಮುಗಿಯುವಷ್ಟರಲ್ಲಿ ನಂದು ಡಿಸೆಂಬರ್ ತಿಂಗಳಲ್ಲಿ ನನ್ನ ಕಾರ್ಪೊರೇಟರ್ ಅವಧಿ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನನ್ನ ಒಂದು ಅವಧಿ ಮುಗಿಯುವಷ್ಟರಲ್ಲಿ ಇಲ್ಲಿ ಒಂದು ಪಾರ್ಕ್ ಜಿ ಎಸ್ ಅಂದರೆ ಎಂ ಪಿ ಬಸವರಾಜವ್ರು ಇಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ಸುಮಾರು ಅರವತ್ತು ಲಕ್ಷ ಅನುದಾನನ ಈ ಪಾರ್ಕಿಗೆ ಹಾಕ್ಸಿದ್ದೀನಿ ನಮ್ಮ ಜ್ಯೋತಿ ಗಣೇಶ್ ಸಾಹೇಬರು ಇಟ್ಕೊಂಡು ಟೂಡಾದಿಂದ ತೊಂಬತ್ತು ಲಕ್ಷ ಅನುದಾನನ ಹಾಕಿದ್ದೀನಿ ನನ್ನ ಅವಧಿ ಮುಗಿಯುವಷ್ಟರಲ್ಲಿ ಇಲ್ಲಿ ಒಂದು ಐ ಮಾಸ್ಕ್ ಬರುತ್ತೆ ಮತ್ತೊಂದು ಸೆಕ್ಯೂರಿಟಿ ರೂಮ್ ಒಂದು ಮಾಡಬೇಕು ಯಾಕೆ ಅಂದರೆ ನನಗೆ ಇಂಟ್ರೆಸ್ಟ್ ಇದೆ ನಾನೊಬ್ಬ ಪರಿಸರ ಪ್ರೇಮಿ ಪ್ರೇಮಿಯಾಗಿದ್ದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಬರುವಂಥ ಮಹಾನಗರ ಪಾಲಿಕೆ ಸದಸ್ಯರು ನೆಗೆ ಲೇಜಿ ಆದರೆ ಇದು ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತೇಳಿ ನನ್ನ ಅವಧಿಲೇ ಒಂದು ಸೆಕ್ಯೂರಿಟಿ ರೂಮು ನೋಡ್ಕೊಳ್ಳೋಂಥ ವ್ಯವಸ್ಥೆ ಎಲ್ಲ ಎ ಟು ಜೆಡ್ ಫಿನಿಷಿಂಗ್ ಮಾಡಿ ನನ್ನ ಒಂದು ಅವಧಿನ ಈ ಒಂದು ಗಾರ್ಯನ ಸಂಕಟಲ್ಲಿ ಪೂರೈಸ್ತೀನಿ ಸರ್ ನಾನು ಅಂದರೆ ಇದನ್ನು ಪೂರ್ತಿ ಸೆಕ್ಯೂರಿಟಿಯಾಗಿ ನೆಕ್ಸ್ಟ್ ಬರೋ ಅಂಥವ್ರು ಅದನ್ನೇ ಮುಂದೆ ನೋಡ್ಕೊಂಡು ಹೋಗುವಂಥ ಒಂದು ದಾರಿನ ನಾನು ಗಾರ್ಯನ ಸಂಕಟಕ್ಕೆ ಮಾಡ್ತೀನಿ ನಾನು ಇನ್ನು ಇದರ ಜೊತೆಗೆ ಶಾಸಕರ ಸಹಾಯ ಕೂಡ ಶಾಸಕರ ಸಹಕಾರ ಕೂಡ ಸಹ ಬಹಳ ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರ ನೀವು ಸರ್ ನಾನು ಶಾಸಕರು ಶಾಸಕರು ಏನು ನಗರ ಶಾಸಕರು ಜ್ಯೋತಿ ಗಣೇಶ್ ಇದ್ದಾರೆ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಸರ್ ಇವತ್ತು ಏನಿದೆ ಈ ಗಾರೆ ಕಟ್ಟೆಯಲ್ಲಿ ಇವತ್ತೊಂದು ಏನು ಉತ್ತಮವಾದ ರಸ್ತೆ ಮಾಡಿಸಿದ್ದೀನಿ ಇದೊಂದು ಏರಿ ಡೆವಲಪ್ಮೆಂಟ್ ಆಗ್ತಾ ಇದೆ ಇದು ಯಾವುದೇ ರೀತಿಯ ಒಂದು ಬೇರೆ ಬಡಾವಣೆಗೆ ಮಾಡುವಂಥ ಅನುದಾನ ಅಲ್ಲ ಇದನ್ನ ನಮ್ಮ ಶಾಸಕರು ಕೆರೆ ಎಲ್ಲಿ ಕೆರೆ ಕಟ್ಟೆ ಇದೆ ಕೆರೆ ಕಟ್ಟೆಗೆ ಸಂಬಂಧಪಟ್ಟ ಅನುದಾನನ ಹುಡುಕಿ ತೊಗೊಂಡ್ಬಂದಿದ್ದಾರೆ ಇದು ಬೇರೆಯವರಿಗೆ ಕಲ್ಪನೆ ಕೂಡ ಇರೋದಿಲ್ಲ ಯಾಕೆಂದರೆ ಒಬ್ಬ ಎಜುಕೇಟೆಡ್ ಒಬ್ಬ ಏನು ಬಿ ಇ ಓದಿರೋ ಪದವೀಧರ ಒಬ್ಬ ಶಾಸಕ ಆದರೆ ಈ ಥರ ಅನುದಾನಗಳನ್ನು ತರ್ಬೋದು ಅಂತೇಳಿ ನಮಗೆ ಅನು ಅರಿವಾಗುತ್ತೆ ಯಾಕೆಂದರೆ ಈ ರಸ್ತೆ ಏನು ಮಾಡಿದ್ದೀನಿ ಕೆಲವರಿಲ್ ಬಡಾವಣೆಯರು ಬರ್ತಾರೆ ಏನಪ್ಪ ಕೆರೆ ಬದಲು ರಸ್ತೆ ಮಾಡಿದ್ದ ನಿಮ್ಮ ಬಡಾವಣೆಯಲ್ಲಿ ಆಗಿಲ್ಲ ಅಂತಾರೆ ಆದರೆ ನಾನು ಅವರು ಮನವರಿಕೆ ಮಾಡಿದೆ ಸ್ವಾಮಿ ಇದು ಕೆರೆ ಅನುದಾನಕ್ಕೆ ಸಂಬಂಧಪಟ್ಟಂತ ಅನುದಾನ ಇದು ಅಂದರೆ ಎಲ್ಲಿ ಕೆರೆ ಲೇಖಿದೆ ಲೇಖಿಗೆ ಸಂಬಂಧಪಟ್ಟ ಒಂದು ಬಂಡ್ ಮಾಡುವಂಥ ಒಂದು ಅಭಿವೃದ್ಧಿ ಅನುದಾನನ ನಮ್ಮ ಶಾಸಕರು ಹುಡುಕಿ ತಂದಿದ್ದಾರೆ ಅವ್ರ ಬಗ್ಗೆ ಹೇಳಲಿಕ್ಕೆ ನಮಗೆ ನಮಗೆ ಹೆಮ್ಮೆ ಅನಿಸುತ್ತೆ ನಾನು ಆಗಲೇ ಹೇಳಿದಂಗೆ ಒಬ್ಬ ಪದವೀಧರ ಒಬ್ಬ ಎಜುಕೇಟೆಡ್ ಒಬ್ಬ ತುಮಕೂರು ನಗರ ಶಾಸಕ ಆದರೆ ಈ ಥರವಾದ ಸುಂದರವಾದ ಒಂದು ಸುಂದರವಾದ ಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೆರೆಯನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಶಾಸಕರ ಬಗ್ಗೆ ನಾನು ಹೇಳೋಕೆ ಹೆಮ್ಮೆ ಆಗುತ್ತೆ ಅಂತ ಮತ್ತೊಮ್ಮೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಏನು ಮೂವತ್ತನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ವಿಷ್ಣುವರ್ಧನ್ ಅವರು ಹೇಳುವಂತಹದ್ದು ಏನು ಆ ಒಂದು ಭಾಗದಲ್ಲಿ ಬರುವಂತಹ ಗಾರೆ ನರಸೇನ ಕಟ್ಟೆ ಬಹು ಬಹುಮುಖ್ಯವಾಗಿ ಇಲ್ಲಿರುವಂತಹ ನಾಗರಿಕರ ಜೊತೆಗೆ ಹಲವಾರು ಪ್ರಾಣಿ ಪಕ್ಷಿಗಳು ಕೂಡ ಏನು ವರದಾನವಾಗಿರುವಂತಹದ್ದು ಇದನ್ನು ಮಾಡಿ ಅಂತ ಕೂಡ ಇಲ್ಲಿ ಯಾರೂ ಕೂಡ ಒತ್ತಾಯವನ್ನು ಮಾಡಿಲ್ಲ ಆದರೆ ಅವರೇ ಒಂದು ಪರಿಸರದ ಬಗ್ಗೆ ಇರುವಂತಹ ಕಾಳಜಿಯ ಬಗ್ಗೆ ಮುಂದಿನ ಒಂದು ಪೀಳಿಗೆಗೆ ಮುಂದಿನ ಒಂದು ಜನಾಂಗಕ್ಕೆ ಸ್ವಚ್ಛವಾದಂತಹ ಒಂದು ಪರಿಸರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೆಟ್ಟ ನಿರ್ ಕಟ್ಟೆ ನಿರ್ಮಾಣ ಮಾಡಿರುವಂಥದ್ದು ಜೊತೆಗೆ ಇದನ್ನು ಹಾಗೆ ಉಳಿಸ್ಕೊಂಡು ಹೋಗೋದು ಸ್ಥಳೀಯ ಸಾರ್ವಜನಿಕರು ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ ಮುಂದಿನ ಮುಂದೆ ನೋಡಬೇಕು ಯಾವ ರೀತಿಯಾಗಿ ಇದರ ಅಭಿವೃದ್ಧಿ ಆಗುತ್ತೆ ಯಾವ ರೀತಿಯಾಗಿ ಇದನ್ನು ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಜೊತೆ ಮಂಜುನಾಥ ಪ್ರಗತಿ ಟಿವಿ ತುಮಕೂರು ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ